ಪೋಲೆಂಡ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ಹಾಗೂ ಉನ್ನತ ಮಟ್ಟದ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು थे। और 2024 के के पहले महीनों में दोनों देशों के बीच बातचीत हुई है और अब ये प्रधानमंत्री नरेंद्र मोदी का दौरा इन सब के बाद ये परिणति सामने आई है दोनों देशों के विदेश मंत्री बीते फरवरी में म्यूनिक सुरक्षा सम्मेलन में मिले थे और उसके बाद ये जो यात्रा है प्रधानमंत्री नरेंद्र मोदी की ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಈ ವರ್ಷ ಭಾರತ ಮತ್ತು ಪೋಲೆಂಡ್ ರಾಜತಾಂತ್ರಿಕ ಸಂಬಂಧಗಳ ಎಪ್ಪತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಉಭಯ ದೇಶಗಳ ಸಂಬಂಧವನ್ನು ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಪರಿವರ್ತಿಸಲು ನಿರ್ಧರಿಸಿದ್ದೇವೆ ಎಂದರು ಭಾರತ ಮತ್ತು ಪೋಲೆಂಡ್ ನಡುವಿನ ಸಂಬಂಧಗಳು ಪ್ರಜಾಪ್ರಭುತ್ವದಂತಹ ಹಂಚಿಕೆಯ ಮೌಲ್ಯಗಳನ್ನು ಆಧರಿಸಿವೆ ಇಂದು ಪ್ರಜಾಸತ್ತಾತ್ಮಕ ಸಂಬಂಧಗಳಿಗೆ ಹೊಸ ದಿಕ್ಕನ್ನು ನೀಡಲು ಹಲವಾರು ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ ಆರ್ಥಿಕ ಸಹಕಾರವನ್ನು ವಿಸ್ತರಿಸಲು ಭಾರತ ಬದ್ದವಾಗಿದೆ ಎಂದರು ಆಹಾರ ಸಂಸ್ಕರಣೆಯ ಕ್ಷೇತ್ರದಲ್ಲಿ ಪೋಲೆಂಡ್ ವಿಶ್ವ ನಾಯಕರನ್ನು ಹೊಂದಿದೆ ಎಂದ ಪ್ರಧಾನಿ ಭಾರತದಲ್ಲಿ ನಿರ್ಮಿಸಲಾಗುತ್ತಿರುವ ಮೆಗಾ ಫುಡ್ ಪಾರ್ಕ್ನೊಂದಿಗೆ ಪೋಲಿಷ್ ಕಂಪನಿಗಳು ಸಂಬಂಧ ಹೊಂದಬೇಕೆಂದು ತಿಳಿಸಿದರು ತ್ಯಾಜ್ಯ ನಿರ್ವಹಣೆ ನಗರ ಮೂಲಸೌಕರ್ಯ ಹಸಿರು ಹೈಡ್ರೋಜನ್ ನವೀಕರಿಸಬಹುದಾದ ಶಕ್ತಿ ಮತ್ತು ಕೃತಕ ಬುದ್ದಿಮತ್ತೆಗಳು ಮೇಕ್ ಇನ್ ಇಂಡಿಯಾ ಮತ್ತು ಮೇಕ್ ಫಾರ್ ದಿ ವರ್ಲ್ಡ್ಗೆ ಸೇರಲು ಪೊಲೀಶ್ ಕಂಪನಿಗಳನ್ನು ಆಹ್ವಾನಿಸಿದರು ಕ್ಷೇತ್ರ ಭಾರತ पोलैंड के साथ साझा करने में खुशी ಹೋಗಿ ರಕ್ಷಾ ಕ್ಷೇತ್ರ ಫಾರ್ಮಾ ಮತ್ತು ಕ್ಷೇತ್ರಗಳಲ್ಲಿ ಭಾರತ ಅನೇಕ ಮೈಲಿಗಳು ಸಾಧಿಸಿದೆ ಎಂದ ಪ್ರಧಾನಿ ಭಾರತದ ಅಪೂರ್ವ ಇತಿಹಾಸ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ತಿಳಿದುಕೊಳ್ಳಲು ಪ್ರತಿ ವರ್ಷ ಇಪ್ಪತ್ತು ಪೋಲೆಂಡ್ ಯುವಕರಿಗೆ ಭಾರತ ಪ್ರವಾಸಕ್ಕೆ ಬರುವ ಅವಕಾಶ ಕಲ್ಪಿಸುವುದಾಗಿ ಹೇಳಿದರು ಪೋಲೆಂಡ್ ಪ್ರಧಾನಿ ಡೊನಾಲ್ಡ್ ಟಸ್ಕ್ ನಲವತ್ತೈದು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಪೋಲೆಂಡ್ಗೆ ಭೇಟಿ ನೀಡಿದ್ದು ಇದು ಉಭಯ ದೇಶಗಳ ಬಾಂಧವ್ಯವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ ಎಂದರು ಎರಡೂ ದೇಶಗಳ ನಡುವೆ ಭೌಗೋಳಿಕ ವ್ಯತ್ಯಾಸ ವಿಭಿನ್ನ ಸಾಂಪ್ರದಾಯ ವಿಭಿನ್ನ ಇತಿಹಾಸಗಳ ಹೊರತಾಗಿಯೂ ಉಭಯ ದೇಶಗಳು ಪರಸ್ಪರ ಪ್ರಾದೇಶಿಕ ಸಮಗ್ರತೆ ಸಾರ್ವಭೌಮತ್ವ ಮತ್ತು ಕಾನೂನನ್ನು ಗೌರವಿಸುತ್ತಿವೆ ಇಂತಹ ಮಿತ್ರತ್ವ ಇಂದು ಇಡೀ ಜಗತ್ತಿಗೆ ಅಗತ್ಯವಿದೆ ಎಂದು ಹೇಳಿದರು ಉಭಯ ದೇಶಗಳ ನಡುವೆ ವೀಸಾಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳಿದ್ದು ಅವುಗಳನ್ನು ಶೀಘ್ರದಲ್ಲಿ ಪರಿಹರಿಸುವ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಅಲ್ಲದೆ ಉದ್ಯೋಗ ತಂತ್ರಜ್ಞಾನ ಬಾಹ್ಯಾಕಾಶ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಪಾಲುದಾರಿಕೆ ಕುರಿತು ಚರ್ಚೆ ನಡೆಸಲಾಗಿದೆ ಎಂದರು भारत और पोलैंड दोनों के लिए लाभकारी हो सकता है और हम चाहेंगे कि हमारी कंपनियां जो है वो भारत में काम करें ताकि वो हरित तकनीक हरित विकास के मुद्दों पर मिलकर एक दूसरे के साथ सहयोग करें औपचारिक स्वागत इधको मन्ना पोलैंड राजधानी वार्सा दल प्रधान नरेंद्र मोदी गार्ड ऑफ आनर गौरव नीडी स्वागत कौर